ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಪುಲ್ಲಗುಂಡ್ಲಹಳ್ಳಿ ಗ್ರಾಮದ ಅರಣ್ಯ ಮರಗಳಿಗೆ ಬೆಂಕಿ, ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾದ ಅಗ್ನಿಶಾಮಕ ದಳದ ಸಿಬ್ಬಂದಿ. ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಹೋಬಳಿ ಅಗುಕೋಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಪುಲ್ಲಗುಂಡ್ಲಹಳ್ಳಿ ಅರಣ್ಯದ ಮರಗಳಿಗೆ ಬೆಂಕಿ ಬಿದ್ದ ಮಾಹಿತಿ ತಿಳಿದ ತಕ್ಷಣ ಚಿಂತಾಮಣಿಯ ಅಗ್ನಿಶಾಮಕ ದಳದ ಸಿಬ್ಬಂದಿ ಮತ್ತು ಗ್ರಾಮಸ್ಥರ ಸಹಕಾರದಿಂದ ಸ್ಥಳಕ್ಕೆ ಧಾವಿಸಿ ಹೋಗಿ ಬೆಂಕಿಯನ್ನು ನಂದಿಸುವಲ್ಲಿ ಮಂಗಳವಾರ ಬೆಳಗ್ಗೆ ಯಶಸ್ವಿಯಾಗಿದ್ದಾರೆ. ಇಲ್ಲಿನ ಅಗ್ನಿಶಾಮಕ ದಳದ ಅಧಿಕಾರಿ ಕರ್ಯಣ ಮತ್ತು ಸಿಬ್ಬಂದಿಯಾದ ಲೋಕೇಶ್, ವಿಜಯ್ ಕುಮಾರ್, ವಿಷ್ಣು, ವಿಜಯ್ ಮತ್ತು ಪುಲ್ಲಗುಂಡ್ಲಹಳ್ಳಿ ಗ್ರಾಮದ ಯುವಕರಾದ ಮಣಿ, ನರೇಂದ್ರ, ವೆಂಕಟೇಶ್, ಸೀತಾರಾಮ್, ನಂದೀಶ್, ಸೀತಪ್ಪ, ಅಶೋಕ್, ಚಂದ್ರಪ್ಪ ಮತ್ತು ತಂಡದ ನೆರವಿನೊಂದಿಗೆ ಸುಮಾರು 3 ಗಂಟೆಗಳಿಗೂ ಹೆಚ್ಚು ಕಾಲ ಹರಸಾಹಸ ನಡೆಸಿ ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅರಣ್ಯಕ್ಕೆ ಬೆಂಕಿ ಬಿದ್ದಿರುವ ಬಗ್ಗೆ ಸ್ಪಷ್ಟಪಡಿಸಿದ ಅಗ್ನಿಶಾಮಕ ದಳದ ಅಧಿಕಾರಿ ಕರ್ಯಣ್ಣನವರು, ಯಗುಕೋಟೆ ಸಮೀಪದ ಕೊಂಡವೆನಕಪ್ಪಲ್ಲಿ ರೈತರು ತಮ್ಮ ಜಮೀನಿನಲ್ಲಿ ಕೃಷಿ ಚಟುವಟಿಕೆಗಳ ಸಂಬಂಧ ಒಣಗಿ ಹೋಗಿರುವ ಕಸ ಕಡ್ಡಿಗಳಿಗೆ ಬೆಂಕಿ ಹಚ್ಚಿದ್ದರಿಂದ ಬಿಸಿಲು ಗಾಳಿ ಹೆಚ್ಚಾಗಿದ್ದರಿಂದ ಬೆಂಕಿ ಹರಡಿಕೊಂಡು ಪುಲ್ಲಗುಂಡ್ಲಹಳ್ಳಿ ಅರಣ್ಯಕ್ಕೆ ವ್ಯಾಪಿಸಿದೆ ಎಂದು ವಿವರಿಸಿದರು. ಬೇಸಿಗೆ ಕಾಲವಾದ್ದರಿಂದ ಗಿಡಮರಗಳು ಒಣಗಿರುವುದರ ಜೊತೆಗೆ ಗಾಳಿ ಇರುವುದರಿಂದ ಬೆಂಕಿ ಬೇಗ ವ್ಯಾಪಿಸುವುದರಿಂದ ಗ್ರಾಮಸ್ಥರು ತಮ್ಮ ಕೃಷಿ ಚಟುವಟಿಕೆಗಳ ಬೆಂಕಿ ಹಾಕಿದಾಗ ಮುಂಜಾಗ್ರತೆ ವಹಿಸಿ ಅರಣ್ಯ ಬೆಂಕಿಗೆ ಆಹುತಿಯಾಗದಂತೆ ಎಚ್ಚರಿಕೆ ವಹಿಸುವಂತೆ ಅವರು ಮನವಿ ಮಾಡಿದ್ದಾರೆ. ಒಂದೇ ಸರಿ ಹಾಕ್ರಿ ಅಲ್ಲ ಸರ್. ಹಾಕು ಹಾಕು.